ನಾನು ನಿಮ್ಮ ಆಸ್ಟ್ರೋ ಅಬೆಕ್ಸ್ ಇವತ್ತು ಆಸ್ಟ್ರೋ ಜೊತೆ ಇವತ್ತು ಆಸ್ಟ್ರೋ ಬಗ್ಗೆನೆ ಹೇಳೋಣ ಅಂತ ಮಿನಿಮಮ್ ಮಾಡಿಫಿಕೇಶನ್ಸ್ ಏನೇನು ಮಾಡಿಫೈ ಪಾರ್ಟ್ಸ್ ಹಾಕಿದ್ದೀನಿ ಅಂತ ಇದೊಂಥರ ಇದು ಸ್ಟೇಜ್ ಒನ್ ಸ್ಟೇಜ್ ಟು ಆ ಥರ ಮಾಡಿಫಿಕೇಶನ್ಸ್ ಸ್ಟೇಜ್ ಒನ್ ಮಾಡಿದ್ದೀನಿ ಬಟ್ ಸ್ಟೇಜ್ ಒನ್ ಅಂದರೆ ಸೆಮಿ ಸ್ಟೇಜ್ ಒನ್ ಅನ್ಬೋದು ಲೈಕ್ ಏರ್ ಫಿಲ್ಟರ್ ಹಾಕ್ಸಿದ್ದೀನಿ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಹಾಕ್ಸಿದ್ದೀನಿ ಅದೇನು ಅಷ್ಟೊಂದು ವ್ಯತ್ಯಾಸ ಕೊಡಲ್ಲ ಅಂಟಿಲ್ ಅನ್ಲೆಸ್ ನೀವು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿದ್ರೆ ಆವಾಗ ನೀವು ಅದು ಫುಲ್ ಅಡ್ವಾಂಟೇಜ್ ಪಡ್ಕೊಬೋದು ನಾನು ಸದ್ಯಕ್ಕೆ ಫಿಲ್ಟರ್ ಹಾಕ್ಸಿದ್ದೀನಿ ಎಕ್ಸಾಸ್ಟ್ ಹಾಕ್ಸೋಣ ಎಕ್ಸಾಸ್ಟ್ ಏನಕ್ಕಪ್ಪ ಅಂದರೆ ಇವಾಗ ತುಂಬ ರೂಲ್ಸ್ ಮಾಡಿದ್ದಾರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಪ್ಲಸ್ ಏನಪ್ಪ ಅಂದರೆ ಇವಾಗ ಎಕ್ಸಾಸ್ಟ್ ಹಾಕಿದ್ರೆ ನಮ್ಮಮ್ಮ ಅಂದರೆ ತುಂಬ ಡಿ ಬಿ ಕೊಡುತ್ತೆ ಡಿ ಬಿ ಕಿಲ್ಲರ್ ಹಾಕಿದ್ರೂ ಸೌಂಡ್ ಇರುತ್ತೆ ಯಾಕಂದರೆ ಫುಲ್ ಸಿಸ್ಟಮ್ ಅಲ್ಲ ಏನು ಬ್ಲಾಕೇಜ್ ಡಿ ಕ್ಯಾಟ್ ಏನೂ ಇರಲ್ಲ ಸೊ ಫುಲ್ ಸಿಸ್ಟಮ್ ಹಾಕ್ಸೋಣ ಅಂತ ಹಾಕ್ಸ್ತೀನಿ ಬಟ್ ನೋಡೋಣ ಒಂದೇನಂದರೆ ನಾಯಿ ಆ್ಯನಿಮಲ್ಸ್ಗೆ ತುಂಬ ಇರಿಟೇಟ್ ಆಗುತ್ತೆ ತುಂಬ ಲೌಡ್ ನಾಯ್ಸು ಆಮೇಲೆ ಒಂದು ಇನ್ಸಿಡೆಂಟ್ ನೋಡ್ಬೋದು ರೀಸೆಂಟಾಗಿ ಕೇರಳದಲ್ಲಿ ಹಸು ಅಡ್ಡ ಬಂದ್ಬಿಟ್ಟು ಅಂತ ಒಬ್ಬ ತೀರೋಗ್ಬಿಟ್ಟ ಸೊ ಅದು ಎಕ್ಸಾಸ್ಟ್ಗೆ ಹಸು ಗಾಬಿಸ್ಕೊಂಡು ರೋಡ್ ಕ್ರಾಸ್ ಮಾಡೋ ಟೈಮಲ್ಲಿ ಅವನು ರೋಡ್ ಹೋಗೋ ಟೈಮಲ್ಲಿ ಸಂಧಿಯಿಂದ ಬಂದುಬಿಟ್ಟು ಗುದ್ದುಬಿಟ್ಟು ಹೋಗ್ಬಿಟ್ಟು ಪಾಪ ತೀರೋಗ್ಬಿಟ್ಟ ಸೊ ಆ ಥರ ಆಗೋದು ಬೇಡ ಅಂದ್ಬಿಟ್ಟು ಏನಿದ್ರು ಹೈವೇಸ್ ಹೋಗೋ ಟೈಮಲ್ಲಿ ಹಾಕ್ಸ್ಕೊಬೋದು ಬಟ್ ಹಾಕ್ಸೋಣ ನೋಡೋಣ ಪರಿಸ್ಥಿತಿ ನೋಡ್ಕೊಂಡು ಹಾಕ್ಸೋಣ ಆಮೇಲೆ ಇವತ್ತು ಮಾಡಿಫಿಕೇಶನ್ಸ್ ಏನಪ್ಪ ಅಂದರೆ ಅದೇ ಫ್ರಂಟ್ ಗಾರ್ಡ್ಸ್ ಕ್ರ್ಯಾಶ್ ಗಾರ್ಡ್ಸು ಫ್ರಂಟ್ ಸ್ಪೂಲ್ಸು ಬ್ಯಾಕ್ ಸ್ಪೂಲ್ಸು ಆಮೇಲೆ ಟ್ಯಾಂಕ್ ಪ್ಯಾಡ್ಸು ಮತ್ತು ಫೋನ್ ಹೋಲ್ಡರು ಇವೆಲ್ಲ ಬೇಸಿಕ್ ಮಾಡಿಫಿಕೇಶನ್ಸ್ ಹೇಳ್ತೀನಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಮತ್ತು ಬೇರೆ ಪಾರ್ಟ್ಸ್ ಲೈಕ್ ಬೇರೆ ಕಂಪ್ನಿಯವ್ರು ಕೂಡ ಮಾಡ್ತಾರೆ ಬೇರೆ ಕಂಪ್ನಿ ಅಂದರೆ ಫಾರ್ ಎಕ್ಸಾಂಪಲ್ ಜಾನಾ ಇರ್ಬೋದು ಆಮೇಲೆ ನಾನು ಹಾಕ್ಸಿರೋ ವಿವೋಟೆಕ್ ಆಮೇಲೆ ಇನ್ನು ಆರ್ ಎನ್ ಜಿ ಬರುತ್ತೆ ಇನ್ನೂ ತುಂಬ ಬರುತ್ತೆ ಸೊ ಆಮೇಲೆ ಮೇನ್ ಬಂದುಬಿಟ್ಟು ಇದಕ್ಕೆ ಗಾಡಿ ತೊಗೊಳೋವಾಗ ಹಾಕ್ಸೋದು ಏನಂದರೆ ಫಸ್ಟು ರೇಡಿಯೇಟರ್ ಗಾರ್ಡು ರೇಡಿಯೇಟರ್ ಗಾರ್ಡ್ ಏನಕ್ಕಪ್ಪ ಅಂದರೆ ರೇಡಿಯೇಟರ್ ಗಾರ್ಡ್ಗೆ ವೀಲ್ ಏನಾದರೂ ಹೀಟ್ ಆದರೆ ತುಂಬ ಸ್ಟಿಕ್ಕಿಯಾಗಿ ಹೊಡಿಯತ್ತೆ ಅದಕ್ಕೆ ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಪಾರ್ಟ್ಸು ಡೀಟೇಲ್ ಆಗಿ ತೋರಿಸ್ತೀನಿ ನಿಮಗೆ ಪ್ಲಸ್ ಬೇರೆ ಕಂಪ್ನಿ ಏನೇನು ಇದೆಯೋ ಅದರ ರೇಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ತುಂಬ ಜನ ನೋಡಲ್ಲ ನೋಡಿ ಲಿಂಕ್ ಕೂಡ ಹಾಕಿರ್ತೀನಿ ಅದ್ರ ಪ್ರೈಸಸ್ ಕೂಡ ಹಾಕಿರ್ತೀನಿ ಪ್ಲಸ್ ಇನ್ ಡೀಟೇಲ್ ವಿಡಿಯೋ ಇಡ್ತೀನಿ ಸೊ ಬನ್ನಿ ಆಮೇಲೆ ಇನ್ನೊಂದು ಕಮೆಂಟ್ ಮಾಡಿ ವಿಡಿಯೋ ಹೆಂಗಿದೆ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ ಫ್ರಂಟ್ ಸ್ಪೂಲ್ಸಿಂದ ಸ್ಟಾರ್ಟ್ ಮಾಡೋಣ ಫ್ರಂಟ್ ಸ್ಪೂಲ್ಸ್ ಬಂದುಬಿಟ್ಟು ಜಾನಾ ಕಂಪ್ನಿಯವ್ರದ್ದು ಫ್ರಂಟ್ ಸ್ಪೂಲ್ಸ್ ಪ್ರೈಸ್ ಬಂದುಬಿಟ್ಟು 2399 ಆಯಿತು ಇದೇ ಈ ಚೀಪೆಸ್ಟ್ ಪಾರ್ಟು ಏನಪ್ಪ ಅಂದರೆ ಇದು ಜಾನಾ ಕಂಪ್ನಿಯವ್ರದ್ದು ಇದು ಜಾನಾ ಕಂಪ್ನಿಯವ್ರದ್ದು ಏನಕ್ಕಪ್ಪ ಹಾಕ್ಸಿದಂದರೆ ಈ ಇದು ತುಂಬ ವಿಡ್ತು ಮತ್ತು ಥಿಕ್ನೆಸ್ಸು ಚೆನ್ನಾಗಿತ್ತು ಸೊ ಜಾನಾ ಹಾಕಿದೆ ಸೊ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ರೇಡಿಯೇಟರ್ ಗಾರ್ಡು ನಾನು ಇದು ಕಂಪ್ನಿಯಲ್ಲಿ ಹಾಕ್ಸಿದೆ ಶಿರೋರ್ದು ಸೊ ಇದು ಬಂದುಬಿಟ್ಟು ನನಗೆ 13,000 ಏನೋ ಇಡ್ಸ್ತು ಇದ್ರ ಫಂಕ್ಷನ್ ಏನಪ್ಪ ಅಂದರೆ ಈ ಟೈರ್ ಹೀಟ್ ಆದಾಗ ಈ ತುಂಬ ಸ್ಟಿಕ್ಕಿ ಆಗುತ್ತೆ ಸ್ಟಿಕ್ಕಿ ಆದಾಗ ಈ ಕೆಳಗಡೆ ರೋಡಲ್ಲಿ ಪೆಬಲ್ಸು ಅವು ಇವು ಇದ್ದರೆ ಇಲ್ಲಿ ಸ್ಟಿಕ್ ಹಾಕೊಂಬಂದು ಇಲ್ಲಿ ಫೋರ್ಸ್ಗೆ ಇಲ್ಲಿ ಬಂದು ಹೊಡಿಯತ್ತೆ ರೇಡಿಯೇಟರ್ ಗಾಡಿಗೆ ಹೊಡೆದಾಗ ಈ ರೇಡಿಯೇಟರ್ ಗಾರ್ಡ್ ಡ್ಯಾಮೇಜ್ ಆಗ್ಬೋದು ಈ ರೇಡಿಯೇಟರ್ ಗಾರ್ಡ್ ಡ್ಯಾಮೇಜ್ ಆದರೆ ಫುಲ್ ಸೆಟ್ಟೇ ಚೇಂಜ್ ಮಾಡಬೇಕಾಗುತ್ತೆ ಫುಲ್ ಸೆಟ್ಟೇ 30,000-40,000 ಆಗ್ಬೋದು ನನಗೆ ಗೊತ್ತಿಲ್ಲ ಪಕ್ಕ ಬಟ್ 13,000 ಲೈಕ್ 13,000 ಬೆಟ್ರ್ ಅಲ್ಲ 30,000 ಇದು ಪ್ಲಸ್ ರಿಪ್ಲೇಸಬಲ್ ಈಸಿ ರಿಪ್ಲೇಸಬಲ್ ಏನಿಲ್ಲ ಇಲ್ಲೊಂದು ಬೋಲ್ಟ್ ಇದೆ ಇವೆರಡು ಬೋಲ್ಟ್ ತೆಗ್ದು ಆಮೇಲೆ ಕೆಳಗಡೆ ಒಂದು ಬೋಲ್ಟ್ ತೆಗೆದ್ರೆ ಚೇಂಜ್ ಮಾಡ್ಬೋದು ಇದನ್ನ ಸೊ ನೆಕ್ಸ್ಟ್ ಬಂದುಬಿಟ್ಟು ಫಾಗ್ ಲೈಟ್ಸು ಫಾಗ್ ಲೈಟ್ಸ್ ಏನಕ್ಕಪ್ಪ ಹಾಕ್ಸಿದಂದರೆ ನೀವು ನೋಡ್ಬೋದು BS6ಗೆ LED ಕೊಟ್ಟಿದ್ದಾರೆ ಅಪ್ಗ್ರೇಡ್ ಮಾಡಿದ್ದಾರೆ ಬಟ್ ಏನು ಯೂಸ್ ಇಲ್ಲ ನನ್ನ ಪ್ರಕಾರ ಅಷ್ಟೊಂದು ರೇಂಜ್ ಇಲ್ಲ ಲೈಟು ಅಷ್ಟೊಂದು ಬೆಳಕಿಲ್ಲ ಸೊ ಫಾಗ್ ಲೈಟ್ಸ್ ಹಾಕ್ಸಿದ್ದೀನಿ ಸೊ ತುಂಬ ಇಂಪಾರ್ಟೆಂಟ್ ಫಾಗ್ ಲೈಟ್ಸು ಗಾಡಿಗೆ ಅದು ಎಸ್ಪೆಷಲಿ G900ಗೆ ಆಮೇಲೆ ನೆಕ್ಸ್ಟು ನೋಡೋಣ ಅಂದರೆ ಕ್ರ್ಯಾಶ್ ಗಾರ್ಡ್ಸು ಈ ಕ್ರ್ಯಾಶ್ ಗಾರ್ಡ್ಸ್ ಏನಪ್ಪ ಅಂದರೆ ಈ ಇಂಜಿನ್ ಇದೆಲ್ಲ ಈ ಭಾಗ ಪ್ರೊಟೆಕ್ಟ್ ಮಾಡುತ್ತೆ ಸೊ ಇದು ನೋಡೋಕ್ಕೆ ಚಿಕ್ಕದಾಗಿದೆ ಬಟ್ ವೆರಿ ಪ್ರೊಟೆಕ್ಟಿವು ನಿಮಗೆ ಬೇರೆ ಕಂಪ್ನೀಸು ಸಿಗುತ್ತೆ RNG ಜಾನಲ್ಲೂ ಸಿಗುತ್ತೆ ಜಾನಲ್ಲಿ ನಿಮಗೆ ಫುಲ್ ಇಂಜಿನ್ ಕೇಸು ಇಲ್ಲಿಂದ ಇಲ್ಲಿ ಫುಲ್ ಇಂಜಿನ್ಗೆ ಕೇಸ್ ಚಾಸಿದ್ದು ಎಕ್ಸ್ಟ್ರಾ ಚಾಸಿ ಥರ ಅದು ಹಿಡಿಯತ್ತೆ
ಅದು ಎಕ್ಸ್ಟ್ರಾ ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ಪ್ಲಸ್ ಅದು ಕಮ್ಮಿ ರೇಟ್ ಕೂಡ. ಜಾನಾ ಅವ್ರದ್ದು ಬಂದುಬಿಟ್ಟು 7,000 ಚೇಂಜ್ ಏನೋ, ಇದು ಇವರ್ಟೆಕ್ ಅವ್ರು ಬಂದುಬಿಟ್ಟು ನನಗೆ 12,900 ಏನೋ ಹಿಡಿಸ್ತು, ಸೊ 13K ಆಲ್ಮೋಸ್ಟು. ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಂಕ್ ಪ್ಯಾಡ್ಸು, ಇದು ಈಸಿ ಗ್ರಿಪ್ ಅಂತ. ಇದು ಟ್ಯಾಂಕ್ ಪ್ಯಾಡ್ಸ್ ಏನಕ್ಕಪ್ಪ ಅಂದರೆ, ಇದು ಟಿಲ್ಟ್ ಮಾಡೋವಾಗ ಇಲ್ಲ ಟರ್ನಿಂಗಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಕಾಲು ಸ್ಲಿಪ್ ಆಗಲ್ಲ, ಕಚ್ಕೊಂಡಿರುತ್ತೆ ಯಾಕಂದರೆ ಇದು ರಬ್ಬರು. ಆಮೇಲೆ ಇದು ತುಂಬ ಸ್ಮೂತಾಗಿದೆ ಮೆಟಲಿಯಲ್ಲಿ, ಸೊ ಸ್ಮೂತಾಗಿರೋದ್ರಿಂದ ಸ್ವಲ್ಪ ಸ್ಲೈಡಿಂಗ್ ಜಾಸ್ತಿ ಇರುತ್ತೆ. ಸೊ ಇದ್ರ ಹಾಕೋದ್ರಿಂದ ಸ್ಲೈಡಿಂಗ್ ಆಗಲ್ಲ, ಕಾಲು ಸ್ಲೈಡ್ ಆಗಲ್ಲ, ಪ್ಲಸ್ ಕಚ್ಕೊಂಡು ಅಲ್ಲೇ ಪೊಸಿಷನ್ ಇರುತ್ತೆ, ಪ್ಲಸ್ ಕಂಟ್ರೋಲ್ ತೊಗೊಬೋದು ಗಾಡಿನ. ಟೋಟಲ್ ಟ್ಯಾಂಕ್ ಗ್ರಿಪ್ಸ್ಗೆ ಇವೆರಡಕ್ಕೆ ಮತ್ತು ಇದಕ್ಕೆ ಎಲ್ಲ ಸೇರಿ 5,600-700 ಏನೋ ಹಿಡೀತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಬೊಬೋ ಫೋನ್ ಹೋಲ್ಡರ್ ಇದು, ಪ್ಲಸ್ ಯು ಎಸ್ ಬಿ ಚಾರ್ಜರು. ಇದು ವೈರ್ಲೆಸ್ಸು ಸಿಗುತ್ತೆ ನಿಮಗೆ, ನಾನು ಯು ಎಸ್ ಬಿ ತೊಗೊಂಡೆ ಯಾಕಂದರೆ ನನ್ನ ಹತ್ರ 2-3 ಫೋನ್ ಇದೆ, ಎಲ್ಲ ವೈರ್ಲೆಸ್ ಚಾರ್ಜಿಂಗ್ ಕಾಂಪ್ಯಾಕ್ಟಿಬಿಲಿಟಿ ಇಲ್ಲ. ಸೊ ಇದೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂದರೆ, ಈ ಟ್ಯಾಂಕ್ ಒಳಗಡೆ ಇದೆ, ಈ ಕಿಳಿಗಡೆ ಟ್ಯಾಂಕ್ ಕಿಳಿಗಡೆ ಏನಪ್ಪ ಅಂದರೆ ಏರ್ ಫಿಲ್ಟ್ರು. ನಾನು ಬಿ ಎಮ್ ಸಿ ಏರ್ ಫಿಲ್ಟ್ರ್ ಹಾಕ್ಸಿದ್ದೀನಿ. ಬಿ ಎಮ್ ಸಿ ಏರ್ ಫಿಲ್ಟ್ರು ಅಮ್ಮಮ್ಮ ಅಂದರೆ 11,000 ಚೇಂಜ್ ಏನೋ ಆಯಿತು ನನಗೆ. ಪ್ಲಸ್ ಅದೇನಪ್ಪ ಅಂದರೆ ಲಾಂಗ್ ಟರ್ಮ್ ಯೂಸಸ್ಗೆ ತುಂಬ ಯೂಸ್ಫುಲ್ ಅದು, ನಾವು ವಾಷಬಲ್ ಕೂಡ ಅದು. ಸೊ ಕಂಪ್ನಿ ಅವ್ರ ಫಿಲ್ಟರ್ ನೋಡಿದ್ರೆ ಒಂದು 4,000 ಚೇಂಜ್ ಏನೋ, ಪ್ಲಸ್ ಅದು ರಿಪ್ಲೇಸಬಲ್ ಅಲ್ಲ, ವಾಷಬಲ್ ಕೂಡ ಅಲ್ಲ. ಸೊ ಕಂಪೇರ್ ಮಾಡಿದ್ರೆ ಓಕೆ, ಯೂಸಬಲ್. ಅಷ್ಟೇ ಪಾರ್ಟ್ಸ್ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ, ಮತ್ತು ಡಿಸ್ಕ್ರಿಪ್ಷನ್ ನೋಡಿ ಲಿಂಕ್ ಹಾಕಿದ್ದೀನಿ. ಇನ್ನು ಏನಾದರೂ ಬೇಕು, ಇನ್ನು ಎಕ್ಸ್ಟ್ರಾ ನಾಲೆಜ್ ಪಡ್ಕೊಬೇಕು ಗಾಡಿ ಬಗ್ಗೆ, ನಿಮಗೇನಾದರೂ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಓದ್ಬಿಟ್ಟು ರಿಪ್ಲೈ ಮಾಡ್ತೀನಿ ನಿಮಗೆ, ಆಗೋಷ್ಟು ರಿಪ್ಲೈ ಮಾಡ್ತೀನಿ. ಬಟ್ ಕಮೆಂಟ್ ಮಾಡಿ ಮರಿಬೇಡಿ, ಪ್ಲಸ್ ವಿಡಿಯೋ ಹೆಂಗಿದೆ ಅಂತ ಕೂಡ ಹೇಳಿ, ಯೂಸ್ಫುಲ್ ಅನಿಸಿದ್ರೆ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.